ನಮಗೆ ದೇವರು ಅಂದರೆ ಯಾರು ಅನ್ನೋ ಸ್ಪಷ್ಟ ಕಲ್ಪನೆ ಇಲ್ಲ. ಒಮ್ಮೆ ಗಣಪತಿನ ಪೂಜೆ ಮಾಡ್ತೀವಿ, ಒಮ್ಮೆ ಲಕ್ಷ್ಮೀನ ಪೂಜೆ ಮಾಡ್ತೀವಿ, ಒಮ್ಮೆ ವೀರಭದ್ರ ದೇವ್ರ ಪೂಜೆ ಮಾಡ್ತೀವಿ, ಒಮ್ಮೆ ಶನಿ ಮಹಾರಾಜರನ್ನು ಪ್ರೀತಿ ಮಾಡ್ತೀವಿ, ಪೂಜಿಸ್ತೀವಿ. ಹೀಗೆ ಒಮ್ಮೆ ರಾಮ, ಒಮ್ಮೆ ಕೃಷ್ಣ, ಒಮ್ಮೆ ಲಕ್ಷ್ಮೀ, ಹೀಗೆ ನಮ್ಮ ದೇವರುಗಳನ್ನು ಅನೇಕ ರೂಪದೊಳಗೆ ನಾವು ಪ್ರೀತಿಸ್ತೀವಿ, ಪೂಜಿಸ್ತೀವಿ. ನಾನಿಲ್ಲಿ ನಿಮಗೆ ಕೇಳೋದು ಒಂದೇ ಪ್ರಶ್ನೆ, ನೀವು ಯಾವ ಯಾವ ರೂಪದೊಳಗೆ ನಿಮ್ಮ ದೇವರುಗಳನ್ನು ಅತಿಯಾಗಿ ಪ್ರೀತಿಸ್ತೀರಿ? ಒಂದು ಸಲ ಒಂದು ರಾತ್ರಿ ನಿಮ್ಮ ಪ್ರೀತಿ ಪಾತ್ರರಾದಂಥ ದೇವರು ಕಾಲಿಂಗ್ ಬೆಲ್ ಒತ್ತಿ, ಭಕ್ತ ನಿನ್ನ ಭಕ್ತಿಗೆ ನಾನು ಮೆಚ್ಚಿ ನಿನ್ನ ಮನೆಗೆ ಬಂದಿದ್ದೇನೆ, ಏನಾದರೂ ವರ ಕೇಳಿಕೋ ಅಂತ ಕೇಳಿದಾಗ ನೀವು ಯಾವ ರೂಪದಲ್ಲಿ ಪೂಜಿಸಿದ್ದೀರಿ ಅದೇ ರೂಪದೊಳಗೆ ದೇವರು ಪ್ರತ್ಯಕ್ಷ ಆಗಿದ್ದಾನೆ. ಆದರೆ ನೀವು ಅಂಥ ಮಧ್ಯರಾತ್ರಿಯಲ್ಲಿ ಕದ ತೆಗೆದು ಆ ದೇವರುಗಳನ್ನು ಭಕ್ತಿಯಿಂದ ಒಳಗೆ ಕರೆದುಕೊಂಡು ಹೋಗುತ್ತೀರಾ? ಹೇಳಿ ನೋಡೋಣ. ಅದು ನಿಮ್ಮದೇ ದೇವರು, ಅದೇ ರೂಪದಲ್ಲಿ ಬಂದಿದ್ದಾನೆ. ಒಳಗೆ ಕರೆಯುವಿರಾ ಅಥವಾ ಬೈದು ಹೊರಗೆ ಕಳಿಸುವಿರಾ? ನಿಮಗೆ ನೀವೇ ಪ್ರಶ್ನೆ ಹಾಕಿಕೊಳ್ಳಿ. ಎಲ್ಲ ಬೂಟಾಟಿಕೆ, ಆಧ್ಯಾತ್ಮಿಕತೆಯು ಬೂಟಾಟಿಕೆ, ಪ್ರಾರ್ಥನೆಯೂ ಬೂಟಾಟಿಕೆ, ಪೂಜೆಯೂ ಬೂಟಾಟಿಕೆ. ಶಿವ ಶಿವ ಶ್ರೀ ಗುರುದೇವ್.